Hello friends, welcome to mock test for KS prelims as well as KPSC exams presented by Crack KS Academy. So, modle question nodona, new ondu white sheet tagondu 1 to 10 anta hakkoli, adaralli nanu prashne helidaga neevu nimma uttaravannu alli mark maadi, aamele nanu kodu uttarakke neevu tally maadidaga nimmu eshtu prashnegalige neevu uttara correct maadidiru anta nimage tilkobodagutte, adarinda nimma preparation yaa level ge ide anta neevu tilkobodu. Okay, so modle question nodi, election commission has recently launched an app to report electoral malpractice. What is the name of the app? Options nodi, C Vigil, C Reveal, E Report, C Free. So idralli uttara bandibittu A C Vigil. Erane question nodi, consider the statements regarding Law Commission of India. Modalane statement idralli, Law Commission of India is a constitutional body. Second one, Sri B S Chavan is a chairman of 21st Law Commission. Which of the above statements are true ಅಂತ ಇದೆ. ಓಕೆ, ಸೊ ನೀವು ಈ ಹಲವಾರು ಬಾಡಿಗಳು ಬರ್ತವೆ, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಲಾ ಕಮಿಷನ್ ಆಗಿರ್ಬೋದು, ಯು ಪಿ ಎಸ್ ಸಿ ಆಗಿರ್ಬೋದು, ಕೆ ಪಿ ಎಸ್ ಸಿ ಆಗಿರ್ಬೋದು, ಇವೆಲ್ಲ ಬಾಡಿಗಳು ಯಾವ ಥರದ ಬಾಡಿಗಳು ಅಂದರೆ ಸಾಂವಿಧಾನಿಕ ಬಾಡಿಗಳ, ಸಾಂವಿಧಾನಿಕ ಸಂಸ್ಥೆಗಳ, ಅಥವಾ ಸ್ಟ್ಯಾಟ್ಯುಟರಿ ಬಾಡೀಸಾ, ಅಥವಾ ಎಕ್ಸಿಕ್ಯೂಟಿವ್ ಬಾಡೀಸಾ. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕು, ಸಾಂವಿಧಾನಿಕ ಸಂಸ್ಥೆ ಅಂದರೆ ಅದು ಸಂವಿಧಾನದ ಮೂಲಕ ಅದನ್ನ ರಚಿಸಿರ್ತೀವಿ, ಸ್ಟ್ಯಾಟ್ಯುಟರಿ ಬಾಡಿ ಅಂದರೆ ಒಂದು ಕಾನೂನಿನ ಮೂಲಕ ರಚಿಸಿರ್ತೀವಿ, ಎಕ್ಸಿಕ್ಯೂಟಿವ್ ಬಾಡಿ ಅಂದರೆ ಕ್ಯಾಬಿನೆಟ್ ರೆಸೊಲ್ಯೂಷನ್ ಮುಖಾಂತರ ನಾವು ಅದನ್ನು ಆ ಬಾಡಿಯನ್ನು ರಚಿಸಿರ್ತೇವೆ. ಸೊ ಅಂಥ ಬಾಡಿಗಳು ಅಂದರೆ ಇವು ಯಾವುದೊಂದು, ಫಾರ್ ಎಕ್ಸಾಂಪಲ್ ಸಿ ಪಿ ಸಿ ಬಿ ಅಂತ ಇರುತ್ತೆ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇದು ಯಾವ ಥರದ ಬಾಡಿ ಅಂತ ನೀವು ಕಮೆಂಟ್ ಸೆಕ್ಷನ್ ನನಗೆ ತಿಳಿಸಿ. ಓಕೆ, ಅಂದರೆ ಇದು ಎಕ್ಸಿಕ್ಯೂಟಿವ್ ಬಾಡಿನ, ಸ್ಟ್ಯಾಟ್ಯುಟರಿ ಬಾಡಿನ, ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಎಲ್ಲ ಬಾಡಿಗಳು ಯಾವ ಥರ ರಚಿಸಿರ್ತೇವೆ ನೀವು ತಿಳ್ಕೊಬೇಕಾಗತ್ತೆ, ಹಲವಾರು ಎಕ್ಸಾಮ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಇಲ್ಲಿ ಬಿ ಟೂ ಓನ್ಲಿ, ಯಾಕಂದರೆ ಲಾ ಕಮಿಷನ್ ಆಫ್ ಇಂಡಿಯಾ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಮೂರನೇ ಕ್ವಶನ್ ನೋಡಿ, ಯುನೆಸ್ಕೋ ಹ್ಯಾಸ್ ಡಿಸೈಡೆಡ್ ಟು ಸೆಟ್ ಅಪ್ ಅ ಗೇಮಿಂಗ್ ಯೂನಿವರ್ಸಿಟಿ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್. ಆಪ್ಷನ್ಸ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಹರಿಯಾಣ. ಓಕೆ, ಸೊ ಇಲ್ಲಿ ಉತ್ತರ ಬಂದ್ಬಿಟ್ಟು ಎ ಆಂಧ್ರ ಪ್ರದೇಶ್. ನಾಲ್ಕನೇ ಕ್ವಶನ್ ನೋಡಿ, ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಇಲ್ಲಿ ಪ್ರಶ್ನೆ ಅದೇ ಥರ ಇದೆ ನೋಡಿ, ನಾನು ನಿಮಗೆ ಹೇಳಿದ್ನಲ್ಲ ಈಗ. ಎನ್ ಜಿ ಟಿ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ. ಸೆಕೆಂಡ್ ಸ್ಟೇಟ್ಮೆಂಟು, ಜಸ್ಟಿಸ್ ಆದರ್ಶ ಕುಮಾರ್ ಗೋಯಲ್ ಈಸ್ ಅ ಕರೆಂಟ್ ಚೇರ್ಮನ್ ಆಫ್ ಎನ್ ಜಿ ಟಿ. ಸೊ ಇಲ್ಲಿ ಎರಡೂ ಏನು ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಅವು ಸರಿಯಾಗಿದ್ದಾವೆ. ಓಕೆ, ಯಾಕಂದರೆ ಎನ್ ಜಿ ಟಿ ಅನ್ನೋದು ನಾವು ಅದನ್ನು ಒಂದು ಕಾನೂನು ಮೂಲಕ ರಚಿಸಿದ್ದೇವೆ, ಹಾಗಾಗಿ ಅದು ಸ್ಟ್ಯಾಟ್ಯುಟರಿ ಬಾಡಿ. ಹಾಗಾಗಿ ಉತ್ತರ ಬಂದ್ಬಿಟ್ಟು ನಾಲ್ಕನೇ ಪ್ರಶ್ನೆಗೆ ಸಿ. ಐದನೇ ಪ್ರಶ್ನೆ ನೋಡಿ, ರೀಸೆಂಟ್ಲಿ ಗುಜರಾತ್ ಹ್ಯಾಸ್ ಬಿಕಮ್ ಅ ಥರ್ಡ್ ಸ್ಟೇಟ್ ಟು ರಿಕಗ್ನೈಸ್ ಅ ಜೀವ್ಸ್ ಆಸ್ ಅ ಮೈನಾರಿಟಿ. ಹೂಚ್ ಅದರ್ ಟೂ ಸ್ಟೇಟ್ಸ್ ಗೇವ್ ಅ ಮೈನಾರಿಟಿ ಸ್ಟೇಟಸ್ ಟು ಜೀವ್ಸ್ ಅಂತ ಇದೆ. ಓಕೆ, ಜೀವ್ಸ್ ಅನ್ನಗೆ ಇತ್ತೀಚೆಗೆ ಗುಜರಾತ್ ಅವರು ಮೈನಾರಿಟಿ ಸ್ಟೇಟಸನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಎರಡು ಸ್ಟೇಟ್ಗಳು ಅವರಿಗೆ ಮೈನಾರಿಟಿ ಸ್ಟೇಟಸ್ ಕೊಟ್ಟಿದ್ದಾವೆ, ಆ ಎರಡು ಸ್ಟೇಟ್ಗಳು ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದೆ. ಇಲ್ಲಿ ಉತ್ತರ ಬಂದ್ಬಿಟ್ಟು ಎ ಮಹಾರಾಷ್ಟ್ರ ಆ್ಯಂಡ್ ವೆಸ್ಟ್ ಬೆಂಗಾಲ್. ಓಕೆ, ಸೊ ಜೀವ್ಸ್ ಗೊತ್ತಿರಬೇಕು ನಿಮಗೆ, ಅವ್ರ ಪಾಪ್ಯುಲೇಷನ್ ತುಂಬ ಡಿಕ್ರೀಸ್ ಆಗ್ತಾ ಇದೆ. ಈಗ ಕರೆಂಟ್ಲಿ ಮಿನಿಸ್ಟ್ರಿ ಆಫ್ ಯಾರು, ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದಾರಲ್ಲ, ಸ್ಮೃತಿ ಇರಾನಿ, ಅವರು ಈ ಏನು ರಿಲಿಜನ್ಗೆ ಬಿಲಾಂಗ್ ಮಾಡಿದವರು. ಜಿಯೋ ಪಾರ್ಸಿ ಅಂತೇಳಿ ಒಂದು ಹೊಸ ಸ್ಕೀಮ್ ಬೇರೆ ತಂದಿದೆ ಸೆಂಟ್ರಲ್ ಗೌರ್ಮೆಂಟು. ಯಾಕಂದರೆ ಜಿಯೋ ಪಾರ್ಸಿ ಅಂದರೆ ಅವ್ರ ಪಾಪ್ಯುಲೇಷನ್ ಡಿಕ್ಲೈನ್ ಆಗಿರೋದ್ರಿಂದ ಅವ್ರ ಪಾಪ್ಯುಲೇಷನ್ ಹೆಚ್ಚಿಗೆ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಹಾಕ್ಕೊಂಡಿದೆ, ಅದರ ಹೆಸರು ಜಿಯೋ ಪಾರ್ಸಿ. ಓಕೆ, ಸೊ ಇಲ್ಲಿ ಉತ್ತರ ಬಂದ್ಬಿಟ್ಟು ಎ. ಆರನೇ ಪ್ರಶ್ನೆ ನೋಡಿ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಟ್ ರೈಟ್ ಮೂಮೆಂಟ್ ಏಮ್ಡ್ ಆಟ್ ಎಂಗೇಜಿಂಗ್ ಸಿಟಿಜನ್ಸ್ ಟು ಮೇಕ್ ಅ ಕರೆಕ್ಟ್ ಫುಡ್ ಚಾಯ್ಸಸ್ ಈಸ್ ಲಾಂಚ್ಡ್ ಬೈ ಹುಚ್ ಬಾಡಿ. ಈಟ್ ರೈಟ್ ಮೂಮೆಂಟ್ ಅಂತ ಒಂದು ಇತ್ತೀಚೆಗೆ ಒಂದು ಸ್ಕೀಮ್ ಬಂದಿದೆ, ಒಂದೊಂದರ ಮೂಮೆಂಟ್ ಥರ ಮಾಡ್ತಾ ಇದ್ದಾರೆ, ಅದನ್ನು ಯಾವ ಬಾಡಿ ಮಾಡ್ತಾ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದೆ. ಇಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಡಬ್ಲ್ಯೂ ಎಚ್ ಒ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಎರಡನೇದು ಎಫ್ ಎ ಒ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಥರ್ಡ್ ಒಂದು ಎಫ್ ಎಸ್ ಎಸ್ ಎ ಐ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ನಾಲ್ಕನೇದು ಐ ಸಿ ಎ ಆರ್. ಓಕೆ, ಇಲ್ಲಿ ಉತ್ತರ ಬಂದ್ಬಿಟ್ಟು ಎಫ್ ಎಸ್ ಎಸ್ ಎ ಐ ಸಿ ಎಫ್ ಎಸ್ ಎಸ್ ಎ ಐ. ಇದು ಇಂಡಿಯನ್ ಒಂದು ಬಾಡಿ, ಇದು ಇದು ಸ್ಟ್ಯಾಟ್ಯುಟರಿ ಬಾಡಿ, ಯಾಕಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006 ಮೂಲಕ ನಾವು ಇದನ್ನು ರಚಿಸಿದ್ದೀವಿ. ಓಕೆ, ಸೊ ಹಾಗಾಗಿ ಇದು ಏನಾಗುತ್ತೆ, ಸ್ಟ್ಯಾಟ್ಯುಟರಿ ಬಾಡಿ ಆಗುತ್ತೆ. ಈ ಟ್ರ್ಯಾಕ್ ಮೂಮೆಂಟ್ ಯಾಕಂದರೆ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಒಬೆಸಿಟಿ ಜಾಸ್ತಿ ಆಗ್ತಿದೆ, ನಮ್ಮದು ಫುಡ್ ಚಾಯ್ಸಸ್ ಕರೆಕ್ಟ್ ಇಲ್ಲ, ನಾವು ಅಂದ್ರೆ ಈ ಟ್ರಾನ್ಸ್ ಫ್ಯಾಟ್ಸ್ ಅಂತ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟ್ರಾನ್ಸ್ ಫ್ಯಾಟ್ಸ್ ಅಂದರೆ ಇವೆಲ್ಲ ನಾವೇನು ಜಂಕ್ ಫುಡ್ಸ್ ಅಂತಿರ್ತೇವಲ್ಲ, ಚಿಪ್ಸ್ ಆಗಿರ್ಬೋದು, ಇವೆಲ್ಲದರಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಇರುತ್ತೆ. ಓಕೆ, ಸೊ ಅವುಗಳನ್ನು ತಿನ್ನೋದು ಆಗಿರ್ಬೋದು, ಜಾಸ್ತಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ನಮ್ಮ ಫುಡ್ಡಲ್ಲಿ,
ಇವನ್ ಇತ್ತೀಚೆಗೆ ಭಾರತದ ಎಕನಾಮಿಕ್ ಸರ್ವೆ ಎಂದು ಆರ್ಥಿಕ ಸಮೀಕ್ಷೆ ಏನು ಬಿಡ್ತಾರಲ್ಲ ಅದರಲ್ಲಿ ಈ ಬಗ್ಗೆ ಸಾಕಷ್ಟು ಸ್ಟಡಿ ಕೂಡ ಮಾಡಿದ್ದಾರೆ. ಅದರಲ್ಲಿ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಇಂಡಿಯನ್ ಫುಡ್ ಕಂಟೆಂಟಲ್ಲಿ ಸಾಲ್ಟ್ ಮತ್ತು ಸ್ಪೈಸ್ ಜಾಸ್ತಿ ಇರೋದ್ರಿಂದ ಕೂಡ ನಮ್ಮ ಹೆಲ್ತ್ ಏನಿದೆ ಹೆಲ್ತ್ ಕಲ್ಚರ್ಗೆ ಸಾಕಷ್ಟು ತೊಂದರೆ ಆಗ್ತದೆ. ಅಂದರೆ ಫುಡ್ ಚಾಯ್ಸಸ್ ನಮ್ಮ ಹೆಲ್ತನ್ನು ಡಿಗ್ರೇಡ್ ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಈ ಟ್ರೇಡ್ ಮೂವ್ಮೆಂಟ್ ಅಂತ ಮಾಡಿದ್ದಾರೆ. ಅದನ್ನು ಲಾಂಚ್ ಮಾಡಿದರು FSSAI ಆದರು. ಓಕೆ, ಆನ್ಸರ್ ಬಂದುಬಿಟ್ಟು ಸಿ. ಸೆವೆಂತ್ ಕ್ವಶನ್, ಮಲಕ್ಕಾ ಸ್ಟ್ರೇಟ್ ಕನೆಕ್ಟ್ಸ್ ಹುಚ್ ಟು ಲಾರ್ಜರ್ ನೇವಿಗೇಬಲ್ ಬಾಡೀಸ್ ಆಫ್ ವಾಟರ್. ಸ್ಟ್ರೇಟ್ ಅಂತ ನೀವು ಏನಂತ ತಿಳ್ಕೊಂಡಿರ್ಬೇಕಾಗುತ್ತೆ. ಸ್ಟ್ರೇಟ್ ಅಂದರೆ ಇಟ್ಸ್ ಅ ನ್ಯಾರೋ ಒಂದು ಇದಿರುತ್ತೆ ಚಾನಲ್ ಹುಚ್ ಕನೆಕ್ಟ್ಸ್ ಟು ಲಾರ್ಜರ್ ಬಾಡೀಸ್. ಓಕೆ, ಅದಕ್ಕೆ ಸ್ಟ್ರೇಟ್ ಅಂತ ಕರಿತೀವಿ. ಸೊ ನಾವು ಜಗತ್ತಿನ ಅಂತ ಆದ್ಯಂತ ನಾವು ಹಲವಾರು ಸ್ಟೇಟ್ಗಳನ್ನು ನೋಡ್ತೀವಿ. ಓಕೆ, ಆ ಸ್ಟೇಟ್ಗಳು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಸ್ಟೇಟ್, ಫಾರ್ ಎಕ್ಸಾಂಪಲ್ ಬೇರಿಂಗ್ ಸ್ಟೇಟ್ ಆಗಿರ್ಬೋದು, ಓಕೆ ಗಿಬ್ರಾಲ್ಟರ್ ಸ್ಟೇಟ್ ಆಗಿರ್ಬೋದು, ಆಮೇಲೆ ಈಗ ಸುಯೆಜ್ ಕ್ಯಾನಲ್ಲು, ಪನಾಮಾ ಕ್ಯಾನಲ್ಲು, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಸ್ಟೇಟ್ಸ್ ಇದ್ದಾವೆ. ಕ್ರಾಸ್ ಸ್ಟೇಟ್ ಅಂತ ಒಂದು ಮಾಡ್ತಾಯಿದ್ದೆ ನಾವು, ಮುಂಡಾ ಸ್ಟೇಟ್ ಇದೆ, ಓಕೆ ಸಾರಿ ಸುಂಡಾ ಸ್ಟೇಟ್ ಇದೆ, ಅವೆಲ್ಲಗಳನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಹಲವಾರು ವರ್ಲ್ಡ್ ಹಲವಾರು ಸ್ಟೇಟ್ಗಳಿದ್ದಾವೆ. ಅದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ನೀವು ಸರ್ಚ್ ಮಾಡಿ ಅದನ್ನು ನೋಡಿ. ಯಾಕಂದರೆ ಮ್ಯಾಪ್ ಮೂಲಕ ನಾನು ನಿಮಗೆ ತಿಳಿಸಿದ್ದೀನಿ. ಯಾಕಂದರೆ ಸ್ಟೇಟ್ಗಳ ಬಗ್ಗೆ ಕ್ವಶನ್ ಸಾಕಷ್ಟು ಬರ್ತವೆ. ಸೊ ಇಲ್ಲಿ ಮಲಕ ಸ್ಟೇಟ್ ಬಗ್ಗೆ ಕ್ವಶನ್ ಇದೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೇಟ್ ಇದೆ, ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ 80-90% ಆಫ್ ಏನು ಆಯಿಲ್ ಏನು ಬರುತ್ತಲ್ಲ ಕ್ರೂಡ್ ಆಯಿಲು ಮಿಡಲ್ ಈಸ್ಟ್ ಕಂಟ್ರೀಸಿಂದ ಚೀನಾ ಕಡೆ ಹೋಗುತ್ತಲ್ಲ ಅದು ಮಲಕ ಸ್ಟೇಟ್ ಮುಖಾಂತರ ಹೋಗುತ್ತೆ. ಆ ನಿಟ್ಟಿನಲ್ಲಿ ಮಲಕ ಸ್ಟೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಉತ್ತರ ಬಂದುಬಿಟ್ಟು ಅಂಡಮಾನ್ ಸಿ ಆ್ಯಂಡ್ ಸೌತ್ ಚೀನಾ ಸಿ. ಓಕೆ, ಸೊ ಇಲ್ಲಿ ಮ್ಯಾಪಲ್ಲಿ ನಾನು ಹೇಳಿದೆ ನೋಡಿ ನಿಮಗೆ, ಈ ಮ್ಯಾಪಲ್ಲಿ ನೋಡ್ಬೋದು ನಾನು ಮಾರ್ಕ್ ಮಾಡಿದೆ ನೋಡಿ, ಸ್ಟೇಟ್ ಆಫ್ ಮಲಾಕ ಅಂತ. ಇಲ್ಲಿನ ಪಿಂಕ್ ಲೈನ್ ಇದೆಯಲ್ಲ, ಸೊ ದಿಸ್ ಇಸ್ ಅ ಸ್ಟೇಟ್ ಆಫ್ ಮಲಾಕ. ಇದು ನೋಡಿ, ಇದು ಮಲೇಷ್ಯಾ ಮತ್ತು ಇಂಡೋನೇಷ್ಯಾ. ಓಕೆ, ಸೊ ಅದ್ರ ಮಧ್ಯದಲ್ಲಿ ಇದು ಇಂಡೋನೇಷ್ಯಾ ಇದು. ಓಕೆ, ದಿಸ್ ಇಂಡೋನೇಷ್ಯಾ, ದಿಸ್ ಇಸ್ ಮಲೇಷ್ಯಾ. ಇದ್ರ ಮಧ್ಯೆ ಏನು ಹೋಗ್ತಾ ಇದೆಯಲ್ಲ, ದಿಸ್ ಇಸ್ ಸ್ಟ್ರೇಟ್. ಸೊ ಇಲ್ಲಿ ಮಿಡಲ್ ಈಸ್ಟ್ ಎಲ್ಲಿದೆ, ಮಿಡಲ್ ಈಸ್ಟ್ ಇಲ್ಲಿದೆ ನೋಡಿ, ಈ ಭಾಗದಲ್ಲಿ ಮಿಡಲ್ ಈಸ್ಟ್ ಇದೆ. ಸೊ ಆ ಮಿಡಲ್ ಈಸ್ಟ್ ಮುಖಾಂತರ, ಸಾರಿ, ಆ ಕ್ರೂಡ್ ಆಯಿಲ್ ಮೂವ್ಮೆಂಟ್ ಏನಿದೆಯಲ್ಲ ಅದು ಮಿಡಲ್ ಈಸ್ಟ್ ಮುಖಾಂತರ ಇಲ್ಲಿ ಇಲ್ಲಿ ಸೌತ್ ಚೀನಾ ಸಿ ಬರುತ್ತೆ. ಇಲ್ಲಿ ಸೌತ್ ಚೀನಾ ಸಿ ಇದೆ, ಇದು ಅಂಡಮಾನ್ ಸಿ. ಸೊ ಮಲಕ ಸ್ಟೇಟ್ ಕನೆಕ್ಟ್ಸ್ ಅಂಡಮಾನ್ ಸಿ ಆ್ಯಂಡ್ ಸೌತ್ ಚೀನಾ ಸಿ. ಓಕೆ, ಏಟ್ ಕ್ವಶನ್ ನೋಡಿ. ಓಕೆ, ಏಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕೋಲ್ಡ್ ಓಷನ್ ಕರೆಂಟ್ಸ್. ಇದು ಕೂಡ ಇಂಪಾರ್ಟೆಂಟ್ ನೋಡಿ. ನಾನು ಎಲ್ಲ ಕ್ವಶನ್ಸ್ ರೀಪ್ರೆಸೆಂಟೆಡ್ ಕ್ವಶನ್ ಅಂತೀನಿ. ಅಂದರೆ ರೀಪ್ರೆಸೆಂಟೆಡ್ ಅಂದರೆ ನಾನು ಯಾವುದೋ, ಫಾರ್ ಎಕ್ಸಾಂಪಲ್ ಈಗ ಸ್ಟೇಟ್ ಬಗ್ಗೆ ಕ್ವಶನ್ ಕೇಳಿದ್ರೆ ನೀವು ಎಲ್ಲ ಸ್ಟೇಟ್ಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಅದೇ ರೀತಿ ಇಲ್ಲಿ ಕೋಲ್ಡ್ ಓಷನ್ ಕರೆಂಟ್ ಅಂದರೆ, ಓಷನ್ ಕರೆಂಟ್ ಅಂದರೆ ಏನು, ವಾರ್ಮ್ ಓಷನ್ ಕರೆಂಟ್ಸ್ ಯಾವ್ಯಾವ ಇದ್ದಾವೆ, ಕೋಲ್ಡ್ ಓಷನ್ ಕರೆಂಟ್ಸ್ ಯಾವ್ಯಾವ ಇದ್ದಾವೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಬರ್ತವೆ. ಓಕೆ, ಇಲ್ಲಿ ನಾನು ಕೋಲ್ಡ್ ಓಷನ್ ಕರೆಂಟ್ ಯಾವುದಂತ ಕೇಳ್ತಾ ಇದ್ದೀನಿ. ಸೊ ಇಲ್ಲಿ ಕ್ವಶನ್ ನೋಡಿ, ಆಪ್ಷನ್ಸ್ ನೋಡಿ, ಕುರೋಶಿಯೋ, ಗಲ್ಫ್ ಆಫ್ ಸ್ಟ್ರೀಮ್, ಲ್ಯಾಬ್ರಡಾರ್, ಬ್ರೆಜಿಲಿಯನ್. ಇಲ್ಲಿ ಲ್ಯಾಬ್ರಡಾರ್ ಬಂದುಬಿಟ್ಟು ಕೋಲ್ಡ್ ಓಷನ್ ಕರೆಂಟ್ಸ್. ಓಕೆ, ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ಬೋದು. ಸೊ ನಿಮಗೆ ಕ್ಲಿಯರಾಗಿ ಕಾಣುತ್ತಿಲ್ಲ ಗೊತ್ತಿಲ್ಲ, ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಲ್ಯಾಬ್ರಡಾರ್ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಬಾಕಿ ಓಷನ್ ಕರೆಂಟ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ಸಪ್ರೇಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ನೀವಲ್ಲಿ ನೋಡ್ಕೋಬೋದು. ಇಲ್ಲಿ ರೆಡ್ ಅಂತ ಏನು ಮಾರ್ಕ್ ಮಾಡಿದ್ದೇನಲ್ಲ, ರೆಡ್ ಲೈನ್ ಏನಿದೆಯಲ್ಲ ಅದು ವಾರ್ಮ್ ಕರೆಂಟು, ಬ್ಲೂ ಲೈನು ಕೋಲ್ಡ್ ಕರೆಂಟು. ಲ್ಯಾಬ್ರಡಾರ್ ಇಲ್ಲಿ ಬರ್ತಾ ಇದೆ ನೋಡಿ, ದಿಸ್ ಈಸ್ ಲ್ಯಾಬ್ರಡಾರ್ ಕರೆಂಟ್. ಇನ್ನೊಂದು ಏನಂದರೆ ನಿಮಗೆ ಪೋಲಿಂದ ಇಕ್ವೇಟರ್ ಕಡೆ ಏನು ಬರ್ತಿರ್ತಾವಲ್ಲ, ಯೂಸಲಿ ಕೋಲ್ಡ್ ಕರೆಂಟ್ ಇರ್ತವೆ. ಇಕ್ವೇಟರಿಂದ ಪೋಲ್ ವಾಟ್ಸ್ ಏನು ಹೋಗ್ತಾ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಇಕ್ವೇಟರಲ್ಲಿ ಇದೆ, ದಿಸ್ ಈಸ್ ಇಕ್ವೇಟರ್. ಸೊ ಈ ರೀಸನ್ನು ಪೋಲು. ಈ ಕಡೆಯಿಂದ ಏನು ಬರ್ತಿರ್ತಾವೆ ಇವೆಲ್ಲ ಯೂಸಲಿ ಕೋಲ್ಡ್ ಇರ್ತವೆ. ಈ ಕಡೆಯಿಂದ ಏನು ಹೋಗ್ತಿರ್ತಾವೆ ಇವೆಲ್ಲ ವಾರ್ಮ್ ಇರ್ತವೆ. ಈ ಲ್ಯಾಬ್ರಡಾರ್ ಮೇಲ್ಗಡೆಯಿಂದ ಬರ್ತಾ ಇದೆ ಅದು ಕೋಲ್ಡ್ ಇದೆ. ಗಲ್ಫ್ ಸ್ಟ್ರೀಮ್ ನೋಡಿ, ಈ ಕಡೆಯಿಂದ ಹೋಗ್ತಾ ಇದೆ ಅದು ವಾರ್ಮ್ ಇದೆ. ಓಕೆ, ಸೊ ಇದು ನಾರ್ತ್ ಅಂಟಲ್ಲಿ ಕಟ್ ಡ್ರಿಫ್ಟ್, ಇದು ಕೂಡ ವಾರ್ಮು. ಕೆನರಿ ಕರೆಂಟ್ ಮೇಲ್ಗಡೆಯಿಂದ ಬರ್ತಾ ಇದೆ, ಇದು ಕೋಲ್ಡ್ ಕರೆಂಟ್. ಓಕೆ, ಸೊ ನೀವು ಎಲ್ಲ ಕರೆಂಟ್ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ಉತ್ತರ ಬಂದುಬಿಟ್ಟು ಲ್ಯಾಬ್ರಡಾರ್ ಇಸ್ ಅ ಕೋಲ್ಡ್ ಕರೆಂಟ್. ನೈನ್ತ್ ಕ್ವಶನ್ ನೋಡಿ, ದ ಬೈಕ್ಯಾಮರಲಿಸಮ್ ಲೆಜಿಸ್ಲೇಚರ್ ಇಸ್ ಅ ಎಸೆನ್ಷಿಯಲ್ ಫೀಚರ್ ಇನ್ ಹುಚ್ ಅಮಾಂಗ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಗೌರ್ಮೆಂಟ್ಸ್: ಪಾರ್ಲಿಮೆಂಟರಿ ಸಿಸ್ಟಮ್, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್, ಫೆಡರಲ್ ಸಿಸ್ಟಮ್, ಯುನಿಟರಿ ಸಿಸ್ಟಮ್. ಓಕೆ, ಸೊ ಯೂಸ್ವಲಿ ಫೆಡರಲ್ ಸಿಸ್ಟಮ್ ಇದ್ದಾಗ ಬೈಕ್ಯಾಮರಲಿಸಮ್ ಇರುತ್ತೆ. ಬೈಕ್ಯಾಮರಲಿಸಮ್ ಅಂದ್ರೆ ಏನು, ಮೇಲ್ಮನೆ ಕೆಳಮನೆ ಅಂತೇಳು ನಾವು. ಫಾರ್ ಎಕ್ಸಾಂಪಲ್ ಲೋಕಸಭೆ, ರಾಜ್ಯಸಭೆ, ಆಮೇಲೆ ವಿಧಾನಸಭೆ, ವಿಧಾನ ಪರಿಷತ್ತು, ಅದಕ್ಕೆ ಬೈಕ್ಯಾಮರಲಿಸಮ್ ಅಂತೇವೆ. ಓಕೆ, ಸೊ ಫೆಡರಲ್ ಸಿಸ್ಟಮಲ್ಲಿ ಬೈಕ್ಯಾಮರಲಿಸಮ್ ಇರುತ್ತೆ. ಸೊ ನಮಗೆ ರಾಜ್ಯಸಭೆಗಳು ಏನು ಮಾಡ್ತವೆ, ನಮ್ಮ ಸ್ಟೇಟಿಂದ ರಿಪ್ರೆಸೆಂಟೇಷನ್ ಇರುತ್ತೆ ಎಲ್ಲ ಸ್ಟೇಟ್ಗಳಿಂದ. ಸೊ ಸ್ಟೇಟ್ಗಳಿಂದ ಇಂಟ್ರೆಸ್ಟನ್ನು ಕಾಪಾಡುವುದು ರಾಜ್ಯಸಭೆ ಒಂದು ಮುಖ್ಯ ಕರ್ತವ್ಯ. ಸೊ ಹಾಗಾಗಿ ಇಲ್ಲಿ ಉತ್ತರ ಬಂದುಬಿಟ್ಟು ಸಿ, ಫೆಡರಲ್ ಸಿಸ್ಟಮ್. ಸೊ ಹತ್ತನೇ ಮತ್ತು ಕೊನೆಯ ಪ್ರಶ್ನೆ, ಹುಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸೈಲೆಂಟ್ ಫೀಚರ್ ಆಫ್ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ 73rd ಅಮೆಂಡ್ಮೆಂಟ್ ಆ್ಯಕ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಂಪಲ್ಸರಿ ಪ್ರೊವಿಷನ್ಸ್ ಯಾವುವು,
ಆಮೇಲೆ ಕೆಲವೊಂದು ಪ್ರೊವಿಷನ್ಸ್ ಕಂಪಲ್ಸರಿ ಇರಲೇಬೇಕಾದಿದೆ. ಫಾರ್ ಎಕ್ಸಾಂಪಲ್ 3-tier ಸಿಸ್ಟಮ್ ಇರಬೇಕು, ಅಂದರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ರಾಜ್ಯಗಳಲ್ಲಿ ಇರಲೇಬೇಕಂತಿದೆ. ಅಂದರೆ ಕೆಲವೊಂದು ರಾಜ್ಯಗಳಲ್ಲಿ ಇಲ್ಲ, ಇಲ್ಲಿ ಪಾಪ್ಯುಲೇಷನ್ ಲೆಸ್ ದ್ಯಾನ್ 20 lakh ಏನಿರುತ್ತಲ್ಲ ಅಲ್ಲಿ ಇರುವ ಅವಶ್ಯಕತೆ ಇಲ್ಲ. ಬಟ್ ಬಾಕಿ ಎಲ್ಲ ರಾಜ್ಯಗಳಲ್ಲಿ 3-tier ಇರಲೇಬೇಕು. ಓಕೆ, ಸೊ ಆ ಥರ ಮತ್ತು ಮಹಿಳೆಯರಿಗೆ ರಿಸರ್ವೇಷನ್ ಇರಬೇಕು, ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇರಲೇಬೇಕು, ಇವೆಲ್ಲ ಕಂಪಲ್ಸರಿ ಪ್ರೊವಿಷನ್ಸು. ಯಾವ ಕಂಪಲ್ಸರಿ ಪ್ರೊವಿಷನ್ಸು, ಯಾವ ಕಂಪಲ್ಸರಿ ಪ್ರೊವಿಷನ್ಸ್ ಅಲ್ಲ ಅನ್ನೋದು ನೀವು ತಿಳ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾನು ಸೈಲೆಂಟ್ ಫೀಚರ್ ಆಫ್ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕೇಳ್ತಾ ಇದ್ದೀನಿ. ಇಲ್ಲಿ ಯಾವುದು ಇದರಲ್ಲಿ ಅಲ್ಲ ಅಂತ ಇದೆ, ಇದರಲ್ಲಿ ಡಿ ಬಂದ್ಬಿಟ್ಟು ಏನು ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ಏನಿದೆಯಲ್ಲ ಅದು ದಿಸ್ ಇಸ್ ನಾಟ್ ಅ ಕಂಪಲ್ ಏನು ಸೈಲೆಂಟ್ ಫೀಚರ್ ಅಲ್ಲ, ಅದರ ಬಗ್ಗೆ ನಾವೇನು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಸ್ಟೇಟ್ ಪ್ಲಾನಿಂಗ್ ಕಮಿಷನ್. ಓಕೆ, ಸೊ ಹೀಗಾಗಿ ಇದಕ್ಕೆ ಉತ್ತರ ಬಂದ್ಬಿಟ್ಟು ಡಿಗೆ, 10th ಪ್ರಶ್ನೆಗೆ ಡಿ. ಓಕೆ, ಸೊ ನೀವು ಇದರಲ್ಲಿ 10 to 5 ಹೆಚ್ಚು ಸ್ಕೋರ್ ಮಾಡಿದರೆ ಇಟ್ಸ್ ಅ ನಾಟ್ ಗುಡ್ ಸ್ಕೋರ್ ಅಂತ ಹೇಳಲ್ಲ ನಿಮಗೆ, ನೀವು ಪ್ರಿಪ್ರೇಷನ್ ರೈಟ್ ವೇದಲ್ಲಿದೆ. ಕಡಿಮೆ ಇದ್ದರೆ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಇದರಲ್ಲಿ ತುಂಬ ಸಿಂಪಲ್ ಕ್ವೆಶನ್ಸ್ ಕೇಳಿದ್ದೀನಿ ಮತ್ತು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವು. ಈ ಥರ ಕ್ವೆಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಯಾವುದೇ ಎಕ್ಸಾಮ್ ಆಗಿರ್ಬೋದು ನೀವು ಅಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು, ಧನ್ಯವಾದ.